ಘನಪಲದ ಪರಿಚಯ ವಾಲ್ಯೂಮ್ ಇಂಟ್ರೂ ಯಾವುದೇ ಒಂದು ವಸ್ತುವಿಗೆ ನಾವು ಘನಪಲವನ್ನು ಕಂಡಿಡಿಬೇಕು ಅಂದ್ರೆ ಆ ವಸ್ತು ಏನಾಗಿರುತ್ತಪ್ಪ ಅಂದ್ರೆ ತ್ರೀ ಡಿ ಅಂದ್ರೆ ಮೂರು ಆಯಾಮದ ವಸ್ತು ಆಗಿರುತ್ತೆ ಮೂರು ಆಯಾಮದ ಆಕೃತಿ ಆಗಿರುತ್ತೆ ಅಂತಹ ಆಕೃತಿಗೆ ನಾವು ಘನಪಲವನ್ನು ಕಂಡುಹಿಡಿಬಹುದು ಈಗ ಒಂದು ಸರಳ ರೇಖೆಯನ್ನು ಕೊಟ್ಟಿದ್ದಾರೆ ಅಂತ ನಾವು ತಿಳ್ಕೊಳ್ಳೋಣ ಒಂದು ಸರಳ ರೇಖೆಯನ್ನು ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ರೆ ಅದಕ್ಕೆ ಒಂದೇ ಒಂದು ಯೂನಿಟ್ ಅನ್ನು ನಾವು ಈಗ ಹೇಳೋದಾದರೆ ಒಂದು ಸರಳ ರೇಖೆಗೆ ಇದು ಒಂದೇ ಒಂದು ಯೂನಿಟ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋಣ ಈ ಒಂದು ಇದಕ್ಕೆ ನಾವು ಕಂಡಿಡೀವಿ ಇದು ಒಂದು ಯೂನಿಟ್ ಅಂತ ಅಂದರೆ ಇವಾಗ ಅದಕ್ಕಿಂತ ಸ್ವಲ್ಪ ದೊಡ್ಡದಿರ್ತಕ್ಕಂಥದ್ದು ಎರಡು ಯೂನಿಟ್ ಅಂತ ನಾವು ಕರೆಯೋದಾದರೆ ಈಗ ಅದಕ್ಕಿಂತ ಸ್ವಲ್ಪ ದೊಡ್ಡದಿರ್ತಕ್ಕಂಥದ್ದು ಒಂದು ಯೂನಿಟು ಎರಡು ಯೂನಿಟು ಮೂರು ಯೂನಿಟ್ ಅಂತ ನಾವು ಕರೆಯೋದಾದರೆ ಈ ಒಂದು ಇದರ ಒಂದು ಇದರಲ್ಲಿ ನಾವು ಕೇವಲ ಒಂದು ಉದ್ದವನ್ನು ಮಾತ್ರ ಕಂಡಿಡಿತೀವಿ ಅಂದರೆ ಇಲ್ಲಿ ಯಾವುದೇ ವಿಸ್ತೀರ್ಣವನ್ನು ಕಂಡುಹಿಡಲಿಕ್ಕೆ ಸಾಧ್ಯ ಇಲ್ಲ ಅಥವಾ ಗಣಪಲವನ್ನು ಕಂಡಿಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಡೈಮೆನ್ಷನ್ ಅಂದ್ರೆ ಒಂದು ಆಯಾಮದ ರೇಖಾಕೃತಿ ಆಗಿರುತ್ತೆ ಅಥವಾ ಒಂದು ಆಯಾಮದ ವಸ್ತು ಆಗಿರುತ್ತೆ ಇದು ಒಂದು ಆಯಾಮದ ವಸ್ತುವಿಗೆ ನಾವು ಕೇವಲ ಅದರ ಉದ್ದ ಅಥವಾ ಅಗಲವನ್ನ ಮಾತ್ರ ಅಳಿತೀವಿ ಅದೇ ಎರಡು ಆಯಾಮದ ಚಿತ್ರವನ್ನು ತೆಗೆದುಕೊಳ್ಳೋಣ ಇದು ಎರಡು ಆಯಾಮದ ಚಿತ್ರ ಈಗ ಟೂ ಡಿ ಎರಡು ಆಯಾಮದ ಚಿತ್ರ ಎರಡು ಆಯಾಮದ ಚಿತ್ರವನ್ನ ಈಗ ನಾವು ತೆಗೆದುಕೊಂಡಿದ್ದೀವಿ ಅನ್ನೋದಾದ್ರೆ ಎರಡು ಆಯಾಮ ಅಂದ್ರೆ ಏನಪ್ಪಾ ಅಂದ್ರೆ ಉದ್ದ ಇರುತ್ತೆ ಅಗಲ ಇರುತ್ತೆ ಈಗ ಇಲ್ಲಿ ಒಂದು ಚೌಕ ಇದೆ ಅಂತ ನಾವು ನೋಡ್ತಾ ಇದೀವಿ ಇಲ್ಲಿ ಒಂದು ಚೌಕ ಇದೆ ಇದು ಒಂದಕ್ಕೊಂದು ಅಂದರೆ ಒಂದು ಯೂನಿಟ್ ಉದ್ದ ಒಂದು ಯೂನಿಟ್ ಆಗಲ್ಲ ಇದರ ವಿಸ್ತೀರ್ಣ ಕಂಡು ಅಂತ ಅಂದಾಗ ಉದ್ದ ಇಂಟು ಉದ್ದ ಉದ್ದ ಇಂಟು ಉದ್ದ ಉದ್ದ ಸ್ಕ್ವೇರ್ ಅಂದ್ರೆ ಒಂದು ಇಂಟು ಒಂದು ಒಂದು ಸ್ಕ್ವೇರ್ ಒಂದು ಯೂನಿಟ್ ಸ್ಕ್ವೇರ್ ಆಯಿತು ಇದರ ವಿಸ್ತೀರ್ಣ ಒಂದು ಯೂನಿಟ್ ಸ್ಕ್ವೇರ್ ಆಯಿತು ಹಾಗಾದ್ರೆ ಈ ಒಂದು ಆಕೃತಿಯ ವಿಸ್ತೀರ್ಣವನ್ನ ಕಂಡುಹಿಡಿಯರಿ ಅಂತಂದ್ರೆ ಇಂತಹ ಒಂದು ಏಕಮಾನವುಳ್ಳ ಒಂದು ಘನಗಳು ಎಷ್ಟು ಇದರಲ್ಲಿ ಇರುತ್ತೆ ಘನಾಕೃತಿಗಳು ಎಷ್ಟಿರುತ್ತೆ ಅಂತ ನಾವು ಇಲ್ಲಿ ಯೋಚನೆ ಮಾಡೋದಾದ್ರೆ ಅವಾಗ ನಮಗೆ ಗೊತ್ತಾಗತ್ತೆ ಈ ಒಂದು ಇದರಲ್ಲಿ ಈಗ ನಾವು ಫಾರ್ ಎಕ್ಸಾಂಪಲ್ ಈ ಒಂದು ಆಕೃತಿಯನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಇಲ್ಲಿ ಘನಾಕೃತಿಗಳು ಎಷ್ಟೆಲ್ಲ ಇದೆ ಈ ಒಂದು ಘನಕೃತಿಗಳನ್ನ ನಾವು ನೋಡಿದಾಗ ನೋಡಿ ಇಲ್ಲಿಂದ ಇಲ್ಲಿಗೆ ನಾಲ್ಕು ಯೂನಿಟ್ಗಳು ನೋಡಿ ಒಂದು 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 ಕೂಡ್ಕೊಳ್ಳಿ ಕೂಡ್ಕೊಂಡಾಗ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಅಂದ್ರೆ ನಾಲ್ಕು ಯೂನಿಟ್ ಸ್ಕ್ವೇರ್ ಅಂದ್ರೆ ಈ ಒಂದು ವಿಸ್ತೀರ್ಣ ಇಲ್ಲಿ ಉದ್ದ ಮತ್ತು ಅಗಲ ಎರಡನ್ನ ಕಂಡಿತೀವಿ ಉದ್ದ ಮತ್ತು ಅಗಲ ಎರಡೂ ಇದ್ದಾಗ ಅಂತಹ ಒಂದು ಆಕೃತಿಗೆ ನಾವು ಟೂ ಡಿ ಎರಡು ಆಯಾಮಗಳ ಚಿತ್ರ ಎರಡು ಆಯಾಮಗಳ ಚಿತ್ರವನ್ನು ಕಂಡುಹಿಡಿತೀವಿ ಆ ಎರಡು ಆಯಾಮಗಳ ಒಂದು ಚಿತ್ರಗಳಿಗೆ ನಾವು ವಿಸ್ತೀರ್ಣವನ್ನ ಕಂಡಿಡಿತೀವಿ ಇಲ್ಲಿ ವಿಸ್ತೀರ್ಣವನ್ನು ಕಂಡಿಡುತ್ತೀವಿ ಅದು ಚದರಮಾನಗಳಲ್ಲಿ ಇರುತ್ತೆ ಸೆಂಟಿಮೀಟರ್ ಇದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಮಿಲಿಮೀಟರ್ ಇದ್ರೆ ಮಿಲಿಮೀಟರ್ ಸ್ಕ್ವೇರ್ ಮೀಟರ್ ಇದ್ರೆ ಮೀಟರ್ ಸ್ಕ್ವೇರ್ ಈ ರೀತಿ ಆಗತ್ತೆ ಈಗ ಆಗ್ಲೇ ಈ ಒಂದು ಆಕೃತಿ ಚೌಕ ಇತ್ತು ಆಗ್ಲೇ ನಾವು ಗಮನಿಸಿದ್ದೇವೆ ಈ ಒಂದು ಚೌಕ ಇಲ್ಲಿ ಒಂದು ಚಿಕ್ಕದಾದ ಇದಕ್ಕಿಂತ ದೊಡ್ಡದಾದಂತಹ ಒಂದು ಚೌಕ ಇದೆ ಹಾಗಾದ್ರೆ ಇಲ್ಲಿ ಎಷ್ಟು ಇದು ಇದೇ ಈ ಒಂದು ಇದನ್ನ ಗಮನಿಸ್ಕೊಂಡಾಗ ಈ ಒಂದು ಆಕೃತಿಯಲ್ಲಿ ಇದಕ್ಕಿಂತ ಹೆಚ್ಚಿಂದಿದೆ ಇದೆ ನೋಡಿ ಇಲ್ಲಿ ಗಮನಿಸ್ಕೊಳ್ಳಿ ಈ ಒಂದು ಆಕೃತಿಯಲ್ಲಿ ಇಲ್ಲಿಂದ ಇಲ್ಲಿಗೆ ಒಂದು ಎರಡು ಮೂರು ನಂತರ ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ಒಂದು ಯೂನಿಟ್ ಸ್ಕ್ವೇರ್ ಒಂಬತ್ತು ಚಿತ್ರಗಳಿಲ್ಲ ಅಂದ್ರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದ್ರೆ ಇದರ ಒಂದು ವಿಸ್ತೀರ್ಣ ಎಷ್ಟಪ್ಪ ಅಂದ್ರೆ ಒಂಬತ್ತು ಯೂನಿಟ್ ಸ್ಕ್ವೇರ್ ನೋಡಿ ಇದರ ಒಂದು ವಿಸ್ತೀರ್ಣ ಅಂದ್ರೆ ಒಂದು ಯೂನಿಟ್ ಸ್ಕ್ವೇರ್ ಗಳ ಎಷ್ಟು ಇದರಲ್ಲಿ ಸೇರ್ಕೊಂಡಿದೆ ಅಂದ್ರೆ ಒಂಬತ್ತು ಇದೆ ಅದರಿಂದ ಇದರ ಒಂದು ವಿಸ್ತೀರ್ಣ ಅಂದ್ರೆ ಈ ಒಂದು ಚೌಕದ ವಿಸ್ತೀರ್ಣ ಅಥವಾ ಈ ಒಂದು ವಸ್ತುವಿನ ವಿಸ್ತೀರ್ಣ ಎಷ್ಟಪ್ಪ ಅಂದರೆ ಒಂಬತ್ತು ಸ್ಕ್ವೇರ್ ಯೂನಿಟ್ಸ್ ಅಥವಾ ಯೂನಿಟ್ ಸ್ಕ್ವೇರ್ ಈಗ ಇದು ಎರಡು ಆಯಾಮದ ಚಿತ್ರ ನಾನು ಹೇಳಿದೆ ಒಂದು ಆಯಾಮದ ಚಿತ್ರದಲ್ಲಿ ಕೇವಲ ಇಲ್ಲಿ ನಾವು ಉದ್ದ ಅಥವಾ ಅಗಲವನ್ನ ಮಾತ್ರ ಅಳಿತೀವಿ ಆದರೆ ಎರಡು ಆಯಾಮದ ಚಿತ್ರದಲ್ಲಿ ಉದ್ದ ಅಗಲ ಅವ ಎರಡರ ಗುಣಲಬ್ಧ ಎರಡು ಇರುತ್ತೆ ನೋಡಿ ಉದ್ದಾನೂ ಇರುತ್ತೆ ಅಗಲಾನು ಇರುತ್ತೆ ಇಲ್ಲೂ ಅಷ್ಟೇ ಉದ್ದಾನೂ ಇದೆ ಅಗಲಾನು ಇದೆ ಇದನ್ನ ನಾವು ತೆಗೆದುಕೊಂಡು ನಾವು ವಿಸ್ತೀರ್ಣವನ್ನ ಕಂಡಿಟ್ಕೊಳ್ತೀವಿ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಮೂರು ಆಯಾಮದ ಚಿತ್ರ ನೋಡಿ ಇಲ್ಲಿ ಮೂರು ಆಯಾಮದ ಚಿತ್ರ ಇಲ್ಲಿ ಗಮನಿಸ್ಕೊಳ್ತಾ ಇದೀವಿ ಮೂರು ಆಯಾಮದ ಒಂದು ಚಿತ್ರ ಮೂರು ಆಯಾಮದ ಚಿತ್ರ ನೋಡಿದಾಗ ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿಗೆ ನೋಡಿ ಇದು ಒಂದು ಆಯಾಮ ಈ ಕಡೆ ಇಲ್ಲಿಂದ ಇಲ್ಲಿಗೆ ಇದು ಒಂದು ಆಯಾಮ ಈ ಕಡೆಯಿಂದ ಇಲ್ಲಿಗೆ ಒಂದು ಆಯಾಮ ಒಟ್ಟು ಮೂರು ಆಯಾಮದ ಚಿತ್ರ ಈಗ ಮೂರು ಆಯಾಮದ ಚಿತ್ರ ತೆಗೆದುಕೊಂಡಿದ್ದೀವಿ ಅಂದ್ರೆ ಇಲ್ಲಿ ಎಷ್ಟಿದೆ ಈ ತರದ್ದು ಅಂತ ನಾವು ನೋಡೋದಾದ್ರೆ ಈಗ ಇಲ್ಲಿ ಇದು ಒಂದು ಆಯಾಮ ಒಂದು ಎಲ್ಲ ಸೇರಿಸಿ ಒಂದು ಇಂಟು ಒಂದು ಇಂಟು ಒಂದು ಅಂತಹ ಮೂರು ಆಯಾಮಗಳು ಇಲ್ಲಿರುತ್ತೆ ಅಂದ್ರೆ ಒಂದು ಕ್ಯೂಬಿಕ್ ಯೂನಿಟ್ ಇದರ ಒಂದು ವಿಸ್ತೀರ್ಣ ಎಷ್ಟೆ ಅಂದರೆ ಒಂದು ಕ್ಯೂಬಿಕ್ ಯೂನಿಟ್ ಆಗುತ್ತೆ ಹಾಗಾದ್ರೆ ಇಲ್ಲಿ ಆ ಥರದ್ದು ಎಷ್ಟಿದಾವೆ ಅಂತ ನಾವು ನೋಡೋದಾದ್ರೆ ಇಲ್ಲಿ ನಾವು ಆ ತರದ್ದು ಗಮನಿಸ್ಕೊಳ್ಳಿ ನೋಡಿ ಇಲ್ಲಿ ಈ ಒಂದು ಇದು ನೋಡ್ಕೊಂಡು ಒಂದು ಎರಡು ಈ ಕಡೆ ಒಂದು ಎರಡು ಈ ಕಡೆ ಒಂದು ಎರಡು ಇಲ್ಲಿ ಮೇಲ್ಭಾಗದಲ್ಲಿ ಇರುತ್ತೆ ಒಂದು ಎರಡು ಅಂದ್ರೆ ಎರಡು ಇಂಟು ಎರಡು ಇಂಟು ಎರಡು ಅಂದ್ರೆ ಎರಡು ಎರಡು ನಾಲ್ಕು ನಾಲ್ಕು ಎರಡು ಎಂಟು ಎಂಟು ಯೂನಿಟ್ ಕ್ಯೂಬ್ ಅಥವಾ ಕ್ಯೂಬಿಕ್ ಯೂನಿಟ್ಸ್ ಇಂತಹದ್ದು ಎಂಟು ಇರುತ್ತೆ ಇಲ್ಲಿ ಇಲ್ಲಿ ಗಮನಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಇರುತ್ತೆ ನಾಲ್ಕು ಎಂಟು ಎರಡು ಇಲ್ಲಿ ನೋಡಿ ಒಂದು ಎರಡು ಈ ಕಡೆ ಅದೇ ಈ ಕಡೆ ಇರ್ತಕ್ಕಂಥದ್ದು ಮೂರು ನಾಲ್ಕು ಇದೇ ಥರದ್ದು ಅಂದರೆ ಒಟ್ಟು ನಾಲ್ಕು ಇರುತ್ತೆ ನಾಲ್ಕು ಇರೋಂಥದ್ದು ಈ ಒಂದು ಭಾಗಕ್ಕೆ ನಾಲ್ಕು ಅದರ ಅದರ ಮೇಲ್ ಭಾಗ ಒಂದು ನಾಲ್ಕು ಅಂದರೆ ನಾಲ್ಕು ಎರಡು ಎಂಟು ಅಲ್ಲಿ ಟೋಟಲ್ ಎಷ್ಟು ಇರುತ್ತಪ್ಪ ಅಂದರೆ ಎಂಟು ಕ್ಯೂಬಿಕ್ ಯೂನಿಟ್ಸ್ ಇರುತ್ತೆ ಅಂದರೆ ಎಂಟು ಕ್ಯೂಬಿಕ್ ಯೂನಿಟ್ಸ್ ಎಂಟು ಕ್ಯೂಬಿಕ್ ಯೂನಿಟ್ಸ್ ಇರುತ್ತೆ ಇನ್ನು ಇದಕ್ಕಿಂತ ದೊಡ್ಡ ಆಕೃತಿ ಇದಾಗಿದೆ ಇದನ್ನು ಗಮನಿಸ್ಕೊಳ್ಳಿ ಇದೊಂದು ದೊಡ್ಡ ಆಕೃತಿ ಈ ಒಂದು ಆಕೃತಿಗೆ ನಾವು ಕಂಡಿಟ್ಕೊಳ್ಳಿ ಅಂತಂದಾಗ ಎಷ್ಟು ಒಂದು ಸಾರಿ ವಿಡಿಯೋ ಫಾಸ್ ಮಾಡಿ ಯೋಚನೆ ಮಾಡಿ ಇದಕ್ಕಿಂತ ಎಷ್ಟು ಜಾಸ್ತಿ ಬರಬಹುದು ಅಂತ ಈಗ ಅದನ್ನು ಗಮನಿಸ್ಕೊಳ್ಳೋಣ ಈಗ ನಾವು ನೋಡಿ ಈಗ ಇಲ್ಲಿ ಕೆಳಗಡೆ ಒಂದು ಪೋರ್ಷನನ್ನು ತೆಗೆದುಕೊಳ್ಳೋಣ ಈ ಕೆಳಗಡೆ ಒಂದು ಪೋರ್ಷನ್ ಇಲ್ಲಿದೆ ಈ ಕೆಳಗಡೆಯ ಒಂದು ಪೋರ್ಷನ್ ಈ ಕೆಳಗಡೆ ಒಂದು ಪೋರ್ಷನ್ ಮಾತ್ರ ನಾವು ಇಲ್ಲಿ ತೆಗೆದುಕೊಂಡಿದ್ದೇವೆ ಒಂದು ಪೋರ್ಷನನ್ನು ತೆಗೆದುಕೊಂಡು ನಾವಿಲ್ಲಿ ಏನು ಮಾಡಿದ್ದೇವೆ ಇದು ಮಾಡ್ಕೊಳ್ತಾ ಇದ್ವಿ ಲೇಣಿಸ್ಕೊಳ್ಳಿ ಎಷ್ಟೆಷ್ಟಿದೆ ಅಂತ ನೋಡಿ ಗಮನಿಸ್ಕೊಳ್ಳಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಅಂದರೆ ಒಂದು ಪೋರ್ಷನಲ್ಲಿ ಒಂಬತ್ತಿದೆ ಒಂಬತ್ತು ಅಂದರೆ ನೋಡಿ ಈ ಪೋರ್ಷನಲ್ಲಿ ಟೋಟಲಿ ಒಂಬತ್ತು 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 ಅಂದರೆ ಒಂಬತ್ತು ಒಂಬತ್ಮೂರಲ್ಲಿ ಅಂದರೆ ಇಪ್ಪತ್ತೇಳು ಕ್ಯೂಬಿಕ್ ಯೂನಿಟ್ಸ್ ಇಪ್ಪತ್ತೇಳು ಕ್ಯೂಬಿಕ್ ಯೂನಿಟ್ಸ್ ಆಯಿತು ಕ್ಯೂಬಿಕ್ ಯೂನಿಟ್ಸ್ ಇಪ್ಪತ್ತೇಳು ಕ್ಯೂಬಿಕ್ ಯೂನಿಟ್ಸ್ ಅಂದರೆ ಇಪ್ಪತ್ತೇಳು ಯೂನಿಟ್ ಕ್ಯೂಬ್ ಇದು ಟೋಟಲಿ ನಮಗೆ ಸಿಕ್ಕಿದೆ ಎಷ್ಟಪ್ಪ ಅಂದರೆ ಇಪ್ಪತ್ತೇಳು ಯೂನಿಟ್ ಕ್ಯೂಬ್ ಯೂನಿಟ್ ಕ್ಯೂಬ್ ನಮ್ಗೆ ಇಲ್ಲಿ ಸಿಕ್ತು ಅಂದರೆ ಈ ರೀತಿ ಅಂದರೆ ಇಲ್ಲಿ ಮೂರು ಆಯಾಮದ ಚಿತ್ರ ಅಂತ ನಾವು ಗಮನಿಸ್ಕೊಳ್ಳೋದಾದರೆ ಮೂರು ಆಯಾಮದ ಚಿತ್ರ ಅದನ್ನು ನಾವು ಆ ಮೂರು ಆಯಾಮದ ಚಿತ್ರಕ್ಕೆ ಮಾತ್ರ ನಾವು ಘನಫಲವನ್ನು ಕಂಡುಹಿಡಿತೀವಿ ಎರಡು ಆಯಾಮದ ಚಿತ್ರಕ್ಕಾದರೆ ವಿಸ್ತೀರ್ಣವನ್ನು ಕಂಡುಹಿಡಿತೀವಿ ಈ ಒಂದು ಒಂದು ಆಯಾಮದ ಚಿತ್ರವನ್ನಾದರೆ ನಾವು ಇಲ್ಲಿ ಉದ್ದ ಅಥವಾ ಇಲ್ಲಿ ಮೂರು ಆಯಾಮದ ಚಿತ್ರದಲ್ಲಿ ನಾವು ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲ ಒಟ್ಟು ಮೂರನ್ನ ಕಂಡಿಡ್ತೀವಿ ಈ ಒಂದು ಇದರಲ್ಲಿ ಎರಡು ಆಯಾಮದ ಚಿತ್ರದಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣ ಎರಡನ್ನ ಕಂಡುಹಿಡ್ಕೊಳ್ತೀವಿ ಹಿಡ್ಕೊಳ್ತೀವಿ ಒಂಡಿ ಒಂದು ಡೈಮೆನ್ಷನ್ ಒಂದು ಆಯಾಮದ ಇದರಲ್ಲಿ ಕೇವಲ ಉದ್ದವ ಅಥವಾ ಅಗಲವನ್ನ ಮಾತ್ರ ಗಣನೆಗೆ ತೆಗೆದುಕೊಳ್ತೇವೆ ಎರಡು ಆಯಾಮದ ಚಿತ್ರದಲ್ಲಿ ಈಗಾಗಲೇ ಹೇಳಿದ್ದೇವೆ ಅಲ್ಲಿ ವಿಸ್ತೀರ್ಣವನ್ನು ಕಂಡಿಟ್ಕೊಳ್ತೇವೆ ಜೊತೆಯಲ್ಲಿ ಸುತ್ತಳತೆಯನ್ನು ಸಹ ಈ ಒಂದು ಇದರಲ್ಲಿ ಕಂಡುಹಿಡ್ಕೊಳ್ತೇವೆ ಮೂರು ಆಯಾಮದ ಚಿತ್ರದಲ್ಲಿ ಪೂರ್ಣ ಮೇಲ್ಮೈ ವಿಸ್ತೀರ್ಣ ವಕ್ರ ಮೇಲ್ಮೈ ವಿಸ್ತೀರ್ಣ ಅಥವಾ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಪಲವನ್ನು ಕಂಡಿಟ್ಕೊಳ್ತೇವೆ ಅಂದರೆ ಒಂದು ಘನಪಲ ಅಂತ ಒಂದು ವಸ್ತುವಿನ ಘನಪಲ ಅಂತಂದಾಗ ಅದು ಮೂರು ಆಯಾಮದ ಚಿತ್ರ ಅದಾಗಿರುತ್ತೆ ಈಗ ವರ್ಗದ ಘನಪಲವನ್ನು ತೆಗೆದುಕೊಂಡಾಗ ಉದ್ದ ಇಂಟು ಉದ್ದ ಇಂಟು ಉದ್ದ ಅದು ವರ್ಗದ ಘನಪಲ ಆಗುತ್ತೆ ಆಯತದ ಘನಪಲವನ್ನು ತೆಗೆದುಕೊಂಡಾಗ ಉದ್ದ ಇಂಟು ಅಗಲ ಇಂಟು ಎತ್ತರ ಈ ರೀತಿ ಆ ಒಂದೊಂದು ಘನಾಕೃತಿಗೂ ಒಂದೊಂದು ಘನಫಲವನ್ನು ಕಂಡುಹಿಡಿಯುವಂತಹ ಸೂತ್ರ ಇರುತ್ತೆ